ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಈ ದಿನ ಗಾಂಧೀಜಿಯವರ ಗಾಂಧೀಜಿಯವರ ಕಲ್ಪನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಇದು ಬಿ ಎ ಥರ್ಡ್ ಸೆಮ್ಗಿರ್ತಕ್ಕಂಥದ್ದಾಗಿದೆ. ಇಂದಿನ ಅನೇಕ ಎಪಿಸೋಡ್ಗಳಲ್ಲಿ ಅಥವಾ ಕ್ಲಾಸ್ಗಳಲ್ಲಿ ನಾನು ಹೇಳಿರುವುದರ ಅಂಶವನ್ನು ಆಧರಿಸಿ ನಾನು ಈ ಸರ್ವೋದಯ ಕಲ್ಪನೆಯ ಅನ್ನು ಸಾಕಾರಗೊಳಿಸಲಿಕ್ಕೆ ಇರತಕ್ಕಂಥ ಅನೇಕ ಪಾಯಿಂಟ್ಸ್ಗಳಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿ ಹೋಗಿದ್ದೆ. ಇವತ್ತು ಇನ್ನು ಮುಂದುವರೆದಂತಹ ಪಾಯಿಂಟ್ಸ್ಗಳನ್ನು ನಾವು ನೋಡ್ಬೋದಾಗಿದೆ. ಹಿಂದಿನ ಕ್ಲಾಸ್ನಲ್ಲಿ ನಾನು ಈ ಸರ್ವೋದಯ ಕಲ್ಪನೆಯನ್ನು ಸರಿಯಾಗಿ ಮೂಡಿಸಲಿಕ್ಕೆ ಗ್ರಾಮೋದ್ಯೋಗಗಳ ಅಭಿವೃದ್ಧಿ, ಖಾದಿಯ ಪ್ರಚಾರ, ಮೂಲ ಶಿಕ್ಷಣ, ವಯಸ್ಕರ ಶಿಕ್ಷಣ, ಧಾರ್ಮಿಕ ಸಾಮರಸ್ಯ, ಅಸ್ಪೃಶ್ಯತಾ ನಿವಾರಣಾ, ಸ್ತ್ರೀಯರ ಅಂತಸ್ತಿನ ಸುಧಾರಣೆ, ಮದ್ಯಪಾನ ನಿಷೇಧ, ಗ್ರಾಮ ನೈರ್ಮಲ್ಯ, ತ್ರಿಭಾಷಾ ಸೂತ್ರ ಮುಂತಾದವುಗಳ ಬಗ್ಗೆ ನಾನು ಹೇಳಿಕೆಯನ್ನು ವಿವರಣೆಯನ್ನು ಕೊಟ್ಟಿದ್ದೆ. ಈಗ ನಾವು ಮುಂದಿನದನ್ನು ನೋಡಲಿಕ್ಕೆ ಪ್ರಯತ್ನಿಸೋಣ. ಆದಿವಾಸಿಗಳ ಕಲ್ಯಾಣ. ಆದಿವಾಸಿಗಳು ಭಾರತೀಯ ಸಮಾಜದ ಒಂದು ಅಂಗವೇ ಆಗಿದ್ದಾರೆ. ಅವರು ಇಂದಿಗೂ ಕೂಡ ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆಯನ್ನು, ಆರೋಗ್ಯದ ಸಮಸ್ಯೆಯನ್ನು, ಆರ್ಥಿಕ ವ್ಯವಸ್ಥೆಯ ಸಮಸ್ಯೆಯನ್ನು, ಶೈಕ್ಷಣಿಕ ಸಮಸ್ಯೆಯನ್ನು, ಸಾಂಸ್ಕೃತಿಕ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇದ್ದಾರೆ. ಅವರು ಮೂಢ ನಂಬಿಕೆಯುಳ್ಳವರಾಗಿ, ಸಂಪ್ರದಾಯಕ್ಕೆ ಶರಣು ಹೋದವರಾಗಿ, ಬಾಲ್ಯ ವಿವಾಹ, ಹೆಣ್ಣು ಶಿಶು ಹತ್ಯೆ, ತಲೆಬುರುಡಗಳ ಬೇಟೆ, ನರಬಲಿ, ಪ್ರಾಣಿ ಬಲಿ, ಪತ್ನಿಯರ ವಿನಿಮಯ, ಬಹು ಪತ್ನಿತ್ವ, ವಿವಾಹ ಪೂರ್ವ ಲೈಂಗಿಕ ಜೀವನಕ್ಕೆ ಆಸ್ಪದ ಮುಂತಾದ ಆಚರಣೆಗಳು ಆದಿವಾಸಿಗಳಲ್ಲಿ ಅವರನ್ನು ದುಸ್ಥಿತಿಗೆ ತಂದಿವೆ ಅಂತೇಳಿ ಹೇಳಿದರೆ ತಪ್ಪಾಗಲಾರದು. ಆದ್ದರಿಂದ ಅವರ ಉನ್ನತಿಗಾಗಿ ಶ್ರಮಿಸುವುದು ಭಾಳ ಮುಖ್ಯವಾಗಿದೆ ಅಂತೇಳಿ ಗಾಂಧೀಜಿಯವರು ಅಭಿಪ್ರಾಯಪಟ್ಟರು. ಈ ಸರ್ವೋದಯ ಸಮಾಜದ ನಿರ್ಮಾಣದಲ್ಲಿ ಆದಿವಾಸಿ ಕಲ್ಯಾಣದ ಸಾಧಿಸುವುದು ಕೂಡ ಒಂದು ಪ್ರಮುಖವಾಗಿದೆ ಅಂತೇಳಿ ಅವರು ಭಾವಿಸಿದರು. ಇನ್ನು 12ನೇದಾಗಿ ಕಾರ್ಮಿಕರ ಕಲ್ಯಾಣ. ಬಂಡವಾಳಶಾಹಿಗಳು ಇವತ್ತು ಕಾರ್ಮಿಕರನ್ನು ಭಾಳ ಹೆಚ್ಚು ದುಡಿಸ್ಕೊಳ್ತಾ ಇದ್ದಾರೆ. ಕಡಿಮೆ ಕೂಲಿಯನ್ನು ಕೊಟ್ಟು ಬಂಡವಾಳಶಾಹಿಗಳು ಹೆಚ್ಚು ಕೆಲಸವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಒಂದು ಬಹುದೊಡ್ಡ ದೋಷ ಅಂತ ಹೇಳಿ ಅವರು ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಗಾಂಧೀಜಿಯವರ ಪ್ರಕಾರ ಬಂಡವಾಳಶಾಹಿಗಳು ಲಾಭ ಹೆಚ್ಚಿಸಲು ಕೂಲಿಯ ದರವನ್ನು ಕಡಿಮೆ ಮಾಡಬಹುದು. ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ನಡುವೆ ಅಂತರವನ್ನು ಹೋಗಲಾಡಿಸಬೇಕಾದದ್ದು, ಶೋಷಣೆಯ ಸಮಸ್ಯೆ ಅಂತಿಮ ಪರಿಹಾರ ಮಾಡಿಕೊಳ್ಬೇಕಾದದ್ದು ಅನಿವಾರ್ಯ ಅಂಥೇಳಿ ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಗಾಂಧೀಜಿಯವರು ಶ್ರಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಏಕೆಂದರೆ ಶ್ರಮವು ಒಂದು ಮಾನವೀಯ ಉತ್ಪಾದನಾ ಅಂಗವಾಗಿದ್ದು ಅದು ಉತ್ಪಾದನೆಯ ಒಂದು ಸಾಧನವೂ ಉದ್ದೇಶವೂ ಆಗಿದೆ. ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿ ಸಾಮಾಜಿಕ ಸಾಮರಸ್ಯವನ್ನು ಉಳಿಸಿಕೊಳ್ಳಲು ಕಾರ್ಮಿಕ ಕಲ್ಯಾಣ ಅಂತಕ್ಕಂಥದ್ದು ಅವಶ್ಯಕ ಅಂತ ಹೇಳಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗಾಂಧೀಜಿಯವರ ಪ್ರಕಾರ ಪ್ರತಿಯೊಬ್ಬನಿಗೂ ಕೂಡ ಕೆಲಸ ಮಾತ್ರ ಸಿಕ್ಕಿದರೆ ಸಾಲದು. ಉತ್ತಮ ಕೆಲಸದ ಮತ್ತು ಬದುಕಿನ ಸ್ಥಿತಿಯು ಲಭ್ಯವಾಗಬೇಕಾಗಿದೆ. ಉದ್ಯೋಗ ಭದ್ರತೆ, ಕೂಲಿ ಸ್ಥಿರತೆ ಕಾರ್ಮಿಕ ಕಲ್ಯಾಣದ ಪ್ರಥಮ ಹೆಜ್ಜೆಯಾಗಿದೆ. ಈ ಮೂಲಕ ಅವಶ್ಯಕತೆಗಳನ್ನು ಪೂರೈಸಲ್ಪಡಬೇಕಾದಾಗ ಕೆಲವು ಸರ್ತಿ ಮುಷ್ಕರಗಳನ್ನು ಹೂಡುವ ನೈತಿಕ ಹಕ್ಕು ಕಾರ್ಮಿಕರಿಗೆ ಲಭ್ಯವಾಗುತ್ತದೆ ಎಂಬುದಾಗಿ ಗಾಂಧೀಜಿಯವರು ಅಭಿಪ್ರಾಯಪಡ್ತಾರೆ. ಇನ್ನು 13ನೇದಾಗಿ ಸ್ವದೇಶಿ ತತ್ವಾಚರಣೆ. ಪ್ರತಿಯೊಬ್ಬ ಭಾರತೀಯನು ಕೂಡ ಭಾರತದಲ್ಲಿ ಉತ್ಪನ್ನವಾದಂಥ ವಸ್ತುಗಳನ್ನೇ ಬಳಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ಈಗಾಗಲೇ ನಾವು ಹೇಳಿದ್ದೀವಿ, ಖಾದಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಹೇಳಿದ್ದೀವಿ, ಖಾದಿ ಉದ್ದಿಮೆ ಅಂತಕ್ಕಂಥದ್ದು ನಾವು ಆರಂಭ ಮಾಡಿಕೊಂಡು ಅಗತ್ಯವಾದಂಥ ಖಾದಿ ವಸ್ತ್ರಗಳನ್ನು ನಾವು ತಯಾರು ಮಾಡಿಕೊಳ್ಳೋದ್ರ ಮೂಲಕ ನಾವು ಅವುಗಳನ್ನು ಧರಿಸಿ ನಮ್ಮ ಸ್ವದೇಶಿ ತತ್ವದ ಆಚರಣೆಯನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಅವರು ಅಭಿಪ್ರಾಯಪಟ್ಟರು. ನನ್ನ ಯಂತ್ರವು ಅತ್ಯಂತ ಪ್ರಾಥಮಿಕವಾದುದು, ಅದನ್ನು ಮಿಲಿಯಗಟ್ಟಲೆ ಮನೆಯಲ್ಲಿ ಉಪಯೋಗಿಸುವಂತಿರಬೇಕು ಎಂದು ಗಾಂಧೀಜಿಯವರು ಆ ಚರಕರ ಬಗ್ಗೆ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ವಿಕೇಂದ್ರೀಕರಣಕ್ಕೆ ಮತ್ತು ಶ್ರಮಬಾಹುಳ್ಯ ತಾಂತ್ರಿಕತೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಆದ್ದರಿಂದ ಇದು ಇಲ್ಲಿ ಗ್ರಾಮಗಳ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಈ ಅನೇಕ ಗ್ರಾಮಸ್ಥರು ತಾವು ಅನುಸರಿಸಬೇಕಾದಂಥ
ಸ್ವಾವಲಂಬನ ಬದುಕನ್ನು ಕಾಣೋದಕ್ಕೆ ಈ ಚರಕದಿಂದ ನೂಲನ್ನು ತಯಾರು ಮಾಡಿಕೊಳ್ಳೋದ್ರ ಮೂಲಕ ಸ್ವದೇಶಿ ವಸ್ತುಗಳನ್ನು ತಯಾರು ಮಾಡಿಕೊಳ್ಳೋದ್ರ ಮೂಲಕ ತಾವು ಪರದೇಶದ ವಸ್ತುಗಳನ್ನು ಇಚ್ಛಿಸೋದ ಬದಲು ಸ್ವದೇಶಿ ತತ್ವವನ್ನು ಆಧರಿಸಬೇಕು ಅಂತ ಹೇಳಿ ಅವರು ಅಭಿಪ್ರಾಯಪಟ್ಟಿರ್ತಾರೆ ಅದರ ಮೂಲಾಂಶಗಳು ಹೀಗಿವೆ ಭಾರತೀಯ ಉತ್ಪನ್ನಗಳನ್ನೇ ಬಳಸಬೇಕು ಅಂತಕಂತದ್ದು ಎರಡನೇದಾಗಿ ವಿದೇಶಿ ವಸ್ತುಗಳ ವ್ಯಾಮೋಹವನ್ನು ತೊರೆಯಬೇಕು ಅಂತ ಹೇಳ್ತಕ್ಕಂಥದ್ದು ಮೂರನೇದಾಗಿ ಸ್ವದೇಶಿ ಉತ್ಪನ್ನಗಳ ಬಳಕೆಯಿಂದ ದೇಶವು ಸ್ವಾವಲಂಬನೆ ಆಗುತ್ತದೆ ಅಂತ ಎನ್ನುವ ಅಂಶವನ್ನು ಅರ್ಥ ಮಾಡಿಕೊಳ್ಳುವುದು ಗ್ರಾಮ ಸ್ವರಾಜ್ಯ ಕಲ್ಪನೆ ರಾಷ್ಟ್ರಮಟ್ಟಕ್ಕೆ ವಿಸ್ತಾರಗೊಂಡಾಗ ರಾಮರಾಜ್ಯದ ಕನಸು ನನಸಾಗುತ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹಾಗೂ ವಿದೇಶಿ ವಸ್ತುಗಳ ಬಳಕೆಯಿಂದ ಭಾರತದ ಹಣ ಅನ್ಯ ದೇಶಗಳಿಗೆ ಹೋಗಿ ಭಾರತ ಇನ್ನಷ್ಟು ದುರ್ಬಲವಾಗುವುದನ್ನು ನಾವು ಕಡಿಮೆ ಮಾಡಬೇಕು ಅನ್ನುವ ಅಂಶವನ್ನು ಅದರಲ್ಲಿ ಹೇಳಲಾಗುತ್ತೆ ಸ್ವದೇಶಿ ತತ್ವದ ದಲ್ಲಿ ರೈಟ್ ಇನ್ನು ಇತರೆ ವಿಷಯಗಳ ಬಗ್ಗೆ ನಾವು ಮಾತಾಡಬೇಕಂದ್ರೆ ಮೇಲೆ ಸೂಚಿಸಿದ ಎಲ್ಲ ಕಾರ್ಯಕ್ರಮಗಳಲ್ಲದೆ ಗಾಂಧೀಜಿಯವರು ಸರ್ವೋದಯದ ಕಲ್ಪನೆಯಲ್ಲಿ ಇನ್ನೂ ಹಲವಾರು ಬಗೆಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂತ ಹೇಳಿ ಅವರು ಹೇಳಿದರು ವಯಸ್ಕರ ಶಿಕ್ಷಣ ಪ್ರಕೃತಿ ಚಿಕಿತ್ಸೆ ಕುಷ್ಠರೋಗ ನಿವಾರಣೆ ಸಂತ್ರಸ್ತರಿಗೆ ನೆರವು ಶಾಂತಿ ದಳದ ಸ್ಥಾಪನೆ ಇತ್ಯಾದಿ ಆಗಬೇಕು ಅಂತ ಹೇಳಿ ಅವರು ಪ್ರತಿಪಾದಿಸಿದರು ಗಾಂಧೀಜಿಯವರ ಸರ್ವೋದಯ ಸಿದ್ಧಾಂತದಲ್ಲಿ ಪ್ರತಿಪಾದಿತರಾಗಿರುವ ಎಲ್ಲ ಉದಾತ್ತ ವಿಚಾರಗಳು ಪ್ರಶಂಸಾ ಅರ್ಹವಾಗಿರ್ತಕ್ಕಂಥವಾಗಿದ್ದಾವೆ ಆದಾಗ್ಯೂ ಕೂಡ ಈ ಸರ್ವೋದಯ ತತ್ವದ ತಳಹದಿಯ ಮೇಲೆ ಇದುವರೆಗೆ ಸಮಾಜವನ್ನು ಕಟ್ಟಲು ಸಾಧ್ಯವಾಗಿಲ್ಲ ಎನ್ನುವುದು ಒಂದು ಕೆಟ್ಟ ಪರಿಸ್ಥಿತಿಯಾಗಿದೆ ಹೀಗಾಗಿ ಇದೊಂದು ಕೇವಲ ಒಂದು ಕಲ್ಪನೆಯಾಗಿಯೇ ಅಮೂರ್ತ ಕಲ್ಪನೆಯಾಗಿಯೇ ಉಳಿದಿದೆ ಹೊರತು ಅದು ವಾಸ್ತವಕ್ಕೆ ಬಂದಿಲ್ಲ ಅಂತಕ್ಕಂಥದ್ರ ಬಗ್ಗೆ ಗಾಂಧೀಜಿಯವರಿಗೆ ಬೇಸರ ಇದೆ ಆದ್ದರಿಂದ ಈ ಸರ್ವೋರ ಉದಯದ ಕಲ್ಪನೆಗೆ ಇರತಕ್ಕಂತಹ ಸರ್ವೋದಯದ ಕಲ್ಪನೆಯ ಬಗ್ಗೆ ಇರತಕ್ಕಂಥ ಈ ಎಲ್ಲ ಅಂಶಗಳನ್ನು ಅನುಸರಿಸಿದಾಗ ನಮ್ಮ ಭಾರತ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತುಗಳನ್ನು ಅವರು ಅಭಿಪ್ರಾಯಪಡ್ತಾರೆ ಇನ್ನು ಗ್ರಾಮೀಣ ನಿರ್ಮಾಣದಲ್ಲಿ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತ ಹೇಳಿ ಕೇಳಿದರೆ ಅಂದಿನ ಕಾಂಗ್ರೆಸ್ಸಿನ ಧೀಮಂತ ನಾಯಕರು ಪ್ರಖರ ರಾಷ್ಟ್ರಪ್ರೇಮಿಗಳು ಆದಂತಹ ಗೋಪಾಲಕೃಷ್ಣ ಗೋಖಲೆಯವರನ್ನು ಮತ್ತು ಗಾಂಧೀಜಿಯವರು ತಮ್ಮ ರಾಜಕೀಯ ಗುರು ಅಂತ ಹೇಳಿ ಅವರು ಪರಿಗಣಿಸಿಕೊಂಡಿದ್ದರು ಅವರ ಸಲಹೆ ಮೇರೆಗೆ ಭಾರತದ ಉದ್ದಗಲಕ್ಕೆ ಸಂಚರಿಸಿದಂತಹ ಗಾಂಧೀಜಿಯವರು ಗ್ರಾಮೀಣ ಜೀವನದ ಕ್ರಮವನ್ನು ವಾಸ್ತವಿಕ ಸ್ಥಿತಿಗತಿಗಳನ್ನು ಅರಿತುಕೊಂಡು ಗ್ರಾಮೀಣ ಜನರು ಎದುರಿಸುತ್ತಿದ್ದ ಅನೇಕ ಸಮಸ್ಯೆಗಳನ್ನು ಕಂಡುಕೊಳ್ಳಲು ಅವರು ಮಮ್ಮಲ ಮರಗಿದರು ಅಂತ ಹೇಳಿ ನಾವು ನೋಡಬಹುದಾಗಿದೆ ಗ್ರಾಮಗಳ ಉದ್ಧಾರವಾಗದೆ ದೇಶದ ಉದ್ಧಾರವಾಗಲಾರದು ಎನ್ನುವ ಅಭಿಪ್ರಾಯವನ್ನು ಅವರು ಕಂಡುಕೊಂಡರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ತಮ್ಮ ಹರಿಜನ ಎಂಬ ಪತ್ರಿಕೆಯಲ್ಲಿ ಭಾರತವು 600,000 ಗ್ರಾಮಗಳಲ್ಲಿ ವಾಸವಾಗಿದೆಯೇ ಹೊರತು ಪಟ್ಟಣಗಳಲ್ಲಿ ಅಲ್ಲ ಎಂಬುದನ್ನು ಅಂದೇ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದರು ಈಗ ಗಾಂಧೀಜಿಯವರು ಇಂದಿಗೂ ಕೂಡ 100-ಕ್ಕೆ 70% ಜನರು ಗ್ರಾಮದಲ್ಲಿಯೇ ವಾಸಿಸುತ್ತಿದ್ದಾರೆ ಬಡತನ ನಿರುದ್ಯೋಗ ಅನಕ್ಷರತೆ ಭಿಕ್ಷಾಟನೆ ಮೌಢ್ಯತೆ ಜಾತಿ ಪದ್ಧತಿ ಗ್ರಾಮೀಣ ಋಣ ಭಾರತ್ವ ಮದ್ಯವ್ಯಸನ ಆರೋಗ್ಯ ಮತ್ತು ನೈರ್ಮಲ್ಯದ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ ಗ್ರಾಮಗಳು ಎಂಬುದಾಗಿ ಅವರು ಅಭಿಪ್ರಾಯಪಡ್ತಾರೆ ಆದ್ದರಿಂದ ಇಂಥ ಗ್ರಾಮಗಳ ಪುನರುದ್ಧಾರಕ್ಕೆ ಪುನರ್ ನಿರ್ಮಾಣಕ್ಕೆ ಅವರು ಅನೇಕ ಸಲಹೆಗಳನ್ನು ಕೊಡ್ತಾ ಹೋದರು ಅಂತಕ್ಕಂಥದ್ದನ್ನು ನೀವು ನೋಡ್ಬೋದಾಗಿದೆ ಸರ್ವ ಸಮಸ್ಯೆಗಳಿಗೆ ಶಿಕ್ಷಣವೇ ಸಂಜೀವಿನಿ ಎಂತಕ್ಕಂಥ ಮಾತನ್ನು ಅವರು ಹೇಳಿದರು ಅಂತೆಯೇ ಗಾಂಧೀಜಿಯವರು ಗ್ರಾಮದ ಸರ್ವರ ಮಕ್ಕಳಿಗೆ ಮೂಲ ಶಿಕ್ಷಣವನ್ನು ದೊರೆಯಬೇಕು ಎಂದು ಆಶಿಸಿದರು ಪ್ರತಿಯೊಂದು ಹಳ್ಳಿಯಲ್ಲಿ ಸುಸಜ್ಜಿತವಾದಂಥ ಶಾಲಾ ಕಟ್ಟಡವಿರಬೇಕು ಎಂತಕ್ಕಂಥದ್ದನ್ನು ಅವರು ಹೇಳಿದರು ಮಕ್ಕಳಿಗೆ ಅಕ್ಷರಜ್ಞಾನ ನೀಡುವುದರ ಜೊತೆಗೆ ಸುಸಂಸ್ಕೃತರನ್ನಾಗಿ ಸ್ವಾವಲಂಬಿಗಳನ್ನಾಗಿ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು ಅದಕ್ಕಾಗಿ ವೃತ್ತಿ ಶಿಕ್ಷಣ ನೈತಿಕ ಶಿಕ್ಷಣ ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸಲಿಕ್ಕೆ ಪ್ರಯತ್ನಿಸಿದರು ವಯಸ್ಕರ ಶಿಕ್ಷಣವನ್ನು ಪಡೆಯಬೇಕು ಅಂತ ಹೇಳಿ ಅವರು ಹೇಳಿದರು ಶಿಕ್ಷಣದ ಮೂಲಕ ವ್ಯಕ್ತಿಯ ಕುಟುಂಬದ ಮತ್ತು ರಾಷ್ಟ್ರದ ಪ್ರಗತಿ ಸಾಧ್ಯವೆಂದು ಗಾಂಧೀಜಿಯವರ ಸ್ಪಷ್ಟ ಅಭಿಪ್ರಾಯವಾಗಿತ್ತು ಅಂತಕ್ಕಂಥ ಅಂಶವನ್ನು ನಾವು ನೋಡ್ಬೋದಾಗಿದೆ
ಹಾಗೆ ಮುಂದುವರೆದು ಹೇಳ್ತಾರೆ ಗ್ರಾಮದಲ್ಲಿ ಇರತಕ್ಕಂತ ಪ್ರತಿಯೊಬ್ಬನು ಕೂಡ ಗ್ರಾಮದ ಸ್ವಚ್ಛತೆಗೆ ಮತ್ತು ನೈರ್ಮಲ್ಯತೆಗೆ ಗಮನವನ್ನ ಹರಿಸಬೇಕು ಎನ್ನುವುದಾಗಿ ಅದಕ್ಕಾಗಿ ಶ್ರಮದಾನ ಮಾಡಲು ಮುಂದಾಗಬೇಕು ಎನ್ನುವುದಾಗಿ ಗಾಂಧೀಜಿ ಅವರು ಕರೆ ಕೊಟ್ಟರು ಗ್ರಾಮದಲ್ಲಿ ಆಗಾಗ ಆರೋಗ್ಯದ ಅರಿವು ಕಾರ್ಯಕ್ರಮಗಳನ್ನು ಮೂಡಿಸತಕ್ಕಂತದ್ದು ಕುಡಿಯುವ ನೀರಿನ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸತಕ್ಕಂತದ್ದು ಗ್ರಾಮದ ಕೆರೆ ಹಳ್ಳ ಬಾವಿ ಮುಂತಾದವುಗಳನ್ನು ಚೊಕ್ಕಟವಾಗಿ ಇಟ್ಟುಕೊಳ್ಳಬೇಕು ಅಂತಕ್ಕಂತದ್ದು ಜಾನುವಾರುಗಳಿಗೆ ಗೋಮಾಳುಗಳಿಗೆ ಮತ್ತು ಮೇವಿನ ದಾಸ್ತಾನುಗಳು ಜಾನುವಾರುಗಳಿಗೆ ಗೋದಾಮುಗಳು ಮತ್ತು ಮೇವಿನ ದಾಸ್ತಾನುಗಳು ಇರಬೇಕು ಅಂತ ಹೇಳಿ ಅವರು ಅಭಿಪ್ರಾಯಪಟ್ಟರು ಇದೆಲ್ಲದಕ್ಕೆ ಗ್ರಾಮೀಣ ಜನರ ಪರಸ್ಪರ ಸಹಾಯಕ ಹಸ್ತ ವನ್ನು ನೀಡಬೇಕು ಅದರ ಮೂಲಕ ಕಾರ್ಯಪ್ರವೃತ್ತರಾಗಬೇಕು ಅನ್ನುವುದಾಗಿ ಸಹಕಾರದಿಂದ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಅವರು ಅಭಿಪ್ರಾಯವನ್ನು ಪಟ್ಟರು ಪ್ರತಿಯೊಂದು ಗ್ರಾಮವೂ ಕೂಡ ಸ್ವಯಂ ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ ಹೇಳಿದರು ಗ್ರಾಮದ ಯುವಕರಿಗಾಗಿ ಆಟದ ಮೈದಾನ ರಂಗಮಂದಿರ ಗ್ರಂಥಾಲಯವು ಮುಂತಾದವನ್ನು ನಿರ್ಮಿಸಬೇಕು ಅಂತ ಹೇಳಿದರು ಇನ್ನು ಪ್ರತಿಯೊಬ್ಬರೂ ಕೂಡ ಸ್ವಯಂ ಪರಿಪೂರ್ಣರಾಗಬೇಕು ಅಂದರೆ ಅನೇಕ ಸಂಬಂಧದ ಕೃಷಿ ಸಂಬಂಧದ ಉಪಕರಣಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ತಯಾರಿಸುವುದರ ಮೂಲಕ ಆ ಒಂದು ಯೋಗ್ಯತೆಯನ್ನು ಪಡ್ಕೊಳ್ಳೋದ್ರ ಮೂಲಕ ಗ್ರಾಮೀಣ ಕೈಗಾರಿಕೆಯನ್ನು ಅಭಿವೃದ್ಧಿಗೊಳಿಸಬೇಕು ಚಮ್ಮಾರಿಕೆ ಕಮ್ಮಾರಿಕೆ ಕುಂಬಾರಿಕೆ ಮತ್ತು ಬಡಗಿತನ ಬಟ್ಟೆ ಬುಟ್ಟಿ ಹೆಣೆಯುವುದು ಮತ್ತು ಗೊಂಬೆಗಳನ್ನು ತಯಾರು ಮಾಡೋದು ಮುಂತಾದ ಕೆಲಸಗಳನ್ನು ಮಾಡಬೇಕು ಹೈನುಗಾರಿಕೆ ಮತ್ತು ಜೇನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮುಂತಾದವುಗಳನ್ನು ತಯಾರು ಮಾಡಿಕೊಳ್ಳೋದ್ರ ಮೂಲಕ ಗ್ರಾಮದ ಉದ್ಧಾರವನ್ನು ನಾವು ಕಂಡುಕೊಳ್ಳಬಹುದಾಗಿದೆ ಗ್ರಾಮ ಕೈಗಾರಿಕೆಗಳನ್ನು ಕಡೆಗಣಿಸಿದಂಥ ಬೃಹತ್ ಕೈಗಾರಿಕೆಗಳು ಗ್ರಾಮದ ಉದ್ಯೋಗಗಳನ್ನು ಇವತ್ತು ಕಡೆಗಣಿಸಲ್ಪಡುವಂತೆ ಮಾಡಿವೆ ಎನ್ನುವುದನ್ನು ಅವರು ಕಂಡು ಅದರ ಬಗ್ಗೆ ಗ್ರಾಮದ ಅಲ್ಲಿ ಇರತಕ್ಕಂಥ ಅನೇಕ ಉದ್ಯೋಗಗಳನ್ನು ತಮ್ಮಷ್ಟಕ್ಕೆ ತಾವೇ ಸರಿಪಡಿಸಿಕೊಳ್ಬೇಕು ಎನ್ನುವುದಾಗಿ ಅವರು ಹೇಳಿದರು ಅಷ್ಟೇ ಅಲ್ಲದೆ ಜಾತಿ ಪದ್ಧತಿ ಬಗ್ಗೆ ಅಸ್ಪೃಶ್ಯತೆಯ ಬಗ್ಗೆ ಅವರು ಅಂಟಿದ ಅವರು ಮಾತಾಡ್ತಾ ಭಾರತೀಯ ಸಮಾಜಕ್ಕೆ ಇದೊಂದು ಕಳಂಕ ಅಂಟಿಸಿದಂಥದ್ದಾಗಿದೆ ಜಾತಿ ಪದ್ಧತಿ ಅನ್ನೋದು ಆದ್ದರಿಂದ ಈ ಗಾಂಧಿ ಮಹಾಮಾನವತೆವಾದಿಯಾಗಿ ನಾವೆಲ್ಲರೂ ಕೂಡ ಸಮಾನರು ಅಂತ ಹೇಳ್ತಕ್ಕಂಥದ್ದನ್ನು ರೂಢಿಸ್ಕೊಳ್ಬೇಕು ಈಗ ಆಗಾದಾಗ ಗ್ರಾಮ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಅಭಿಪ್ರಾಯಪಟ್ಟರು ಭಾರತೀಯ ಸಮಾಜಕ್ಕೆ ಗ್ರಾಮ ಸ್ವರಾಜ್ಯದ ಸ್ಥಾಪನೆ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಅಭಿಪ್ರಾಯಪಟ್ಟರು ಗ್ರಾಮ ಸ್ವರಾಜ್ಯವೆಂದರೆ ಪ್ರತಿಯೊಂದು ಗ್ರಾಮದ ನಿವಾಸಿಯು ಸಂಪೂರ್ಣವಾಗಿ ತಮ್ಮನ್ನು ತಾವೇ ಆಳಿಕೊಳ್ಳುವುದು ಅಂತ ಅರ್ಥ ಪ್ರತಿಯೊಂದು ಗ್ರಾಮದ ಗ್ರಾಮವೂ ಕೂಡ ರಾಮರಾಜ್ಯವಾಗಿ ಪರಿವರ್ತನೆಗೊಳ್ಳಬೇಕು ಅಂತೇಳಿ ಅವರು ಅಭಿಪ್ರಾಯಪಟ್ಟರು ಗ್ರಾಮ ಪಂಚಾಯಿತಿಯ ಮೂಲಕ ಗ್ರಾಮದ ಸಂಪೂರ್ಣ ಸ್ವರಾಜ್ಯವನ್ನು ರೂಪಿಸಬಹುದಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಹಾಗಾಗಿ ಅಷ್ಟೇ ಅಲ್ಲದೆ ಅಲ್ಲಿನ ಜನ ಜಗಳಗಳನ್ನು ಗ್ರಾಮದಲ್ಲಿಯೇ ಬಗೆಹರಿಸಿಕೊಳ್ಳುವ ಮತ್ತು ಶಾಂತಿಯನ್ನು ನೆಮ್ಮದಿಯನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅವರು ಅಭಿಪ್ರಾಯಪಟ್ಟರು ಇನ್ನು ಗಾಂಧೀಜಿಯವರು ಹೇಳ್ತಾರೆ ಅನೇಕ ಜನರು ಸಿಟಿ ಏರಿಯಾಗೆ ಬಂದಿರತಕ್ಕಂಥವರೆಲ್ಲ ಗ್ರಾಮಕ್ಕೆ ತೆರಳಿ ಎಂಬುದಾಗಿ ಯುವಕರಿಗೆ ಕರೆಯನ್ನು ಕೊಟ್ಟರು ನಗರ ವಲಯದಲ್ಲಿ ವಿದ್ಯಾವಂತ ಯುವಕರು ಗ್ರಾಮಗಳಿಗೆ ನಗರ ವಲಯದಲ್ಲಿಯ ವಿದ್ಯಾವಂತರು ಗ್ರಾಮಗಳಿಗೆ ತೆರಳಿ ಸ್ವ ಉದ್ಯೋಗ ಕೈಕೊಂಡು ಇತರರಿಗೆ ಮಾದರಿಯಾಗಬೇಕು ಗ್ರಾಮದಲ್ಲಿಯ ಯುವಕರು ನಗರಗಳಿಗೆ ಆಕರ್ಷಿತರಾಗದೆ ಗ್ರಾಮದಲ್ಲಿಯೇ ನೆರೆಯೂರಿ ತಾವು ಸ್ವಾವಲಂಬನ ಜೀವನವನ್ನು ರೂಪಿಸಿಕೊಳ್ಬೇಕು ಅಂತ ಹೇಳಿ ಅಭಿಪ್ರಾಯಪಟ್ಟರು ಕೊನೆಯದಾಗಿ ಗಾಂಧೀಜಿಯವರು ಸ್ವದೇಶಿ ತತ್ವಕ್ಕೆ ವಿಶೇಷವಾದಂಥ ಮಹತ್ವವನ್ನು ನೀಡಿದ್ದಾರೆ ಸ್ವದೇಶಿ ಅಂದರೆ ಭಾರತೀಯರ ಒಡೆತನದಲ್ಲಿ ಉತ್ಪಾದನೆಯಾಗುವುದೆಲ್ಲದೂ ಎಲ್ಲದನ್ನು ನಾವು ಸ್ವದೇಶಿ ಅಂತ ಕರಿಬೇಕಾಗುತ್ತೆ ಸ್ವದೇಶಿ ತತ್ವವು ಗ್ರಾಮ ಸ್ವರಾಜ್ಯದ ತಳಪಾಯವಾಗಿದೆ ಅಂತೇಳಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ವಿದೇಶಿ ವಸ್ತುಗಳ ವ್ಯಾಮೋಹವನ್ನು ತೊರೆದು ಭಾರತೀಯ ಉತ್ಪನ್ನಗಳನ್ನೇ ಬಳಸಬೇಕು ಸ್ವದೇಶಿ ಉತ್ಪನ್ನಗಳ ಬಳಕೆಯಿಂದ ದೇಶವು ಸ್ವಾವಲಂಬನೆಯಾಗುತ್ತೆ ಎನ್ನುವುದಾಗಿ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಹೀಗೆ ಗ್ರಾಮಗಳ ಅಭಿವೃದ್ಧಿಗೆ ನಾವು ಏನೇನು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವುದಾಗಿ ತಿಳಿಸಿರುವುದನ್ನು ನಿಮಗೆ ತಿಳಿಸ್ತಾ ಈ ಕ್ಲಾಸ್ಗೆ ವಿದಾಯ ಆಡ್ತೀನಿ ಆಲ್ ದಿ ಬೆಸ್ಟ್ ಹ್ಯಾವ್ ಎ ನೈಸ್ ಡೇ